ಶಾಸಕ ಜಮೀರ್ ಅಹಮದ್ ವಿರುದ್ಧ ದೂರು ದಾಖಲಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶ್ರೀರಾಮ ಸೇನೆ ಬೆಂಗಳೂರು ಘಟಕ ಜಮೀರ್ ವಿರುದ್ಧ ದೂರು ದಾಖಲಿಸಿದೆ. ಮೈದಾನದಲ್ಲಿ ಗಣೇಶ ಉತ್ಸವ ಆಚರಿಸೋಕೆ ಬಿಡಲ್ಲ ಅಂತ ಜಮೀರ್ ಹೇಳಿದ್ರು. ಜಮೀರ್ ಹೇಳಿಕೆ ವಿರುದ್ಧ ದೂರು ಕೊಟ್ಟಿದೆ ಶ್ರೀರಾಮ ಸೇನೆ. ಕೂಡಲೇ ಜಮೀರ್ ವಿರುದ್ಧ ಕ್ರಮಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಆಗ್ರಹಿಸಿದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಅಥವಾ ದೀಪಾವಳಿ ಏನೇ ಇದ್ರೂ ಕೂಡ ಕಂದಾಯ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು. ಬಟ್ ಈಗ ಜಮೀರ್ ವಿರುದ್ಧ ದೂರು ಕೊಟ್ಟಿರೋದು ಇವರು. ಮೊನ್ನೆ ಏನು ಧ್ವಜಾರೋಹಣ ಓಕೆ, ಆದರೆ ಗಣೇಶೋತ್ಸವ ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡಿದರು. ಹಾಗಾಗಿ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿದ್ದವು. ಅದರಲ್ಲೂ ಈ ವಿಶ್ವ ಸನಾತನ ಸಂಸ್ಥೆ ಅಧ್ಯಕ್ಷ ಏನಿದ್ದಾರೆ, ಪರಿಷತ್ ಅಧ್ಯಕ್ಷ ಭಾಸ್ಕರ್ನ ವಿರುದ್ಧ ಕೂಡ ಯಾವಾಗ ದೂರು ದಾಖಲಾಯಿತು ಸುಮೋಟೋ, ಈಗ ಮತ್ತೆ ಜಮೀರ್ ವಿರುದ್ಧ ಹಿಂದೂ ಸಂಘಟನೆಗಳು ದೂರನ್ನು ದಾಖಲು ಮಾಡಿದ್ದಾವೆ. ಅದರಲ್ಲೂ ಜಮೀರ್ ಕೊಟ್ಟಂತ ಹೇಳಿಕೆ ಇದೆ ಅಲ್ವಾ, ಅವ್ರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಬೇಕು ಅಂತ. ಬಟ್ ಇಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡೋದು ಬಿಡೋದು ಕಂದಾಯ ಇಲಾಖೆ ಅಂದರೆ ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಇಲ್ಲಿ ಜಮೀರ್ ಯಾಕೆ ಹಸ್ತಕ್ಷೇಪ ಮಾಡಿದ್ರು ಅನ್ನೋದು ಪ್ರಶ್ನೆ. ಈಗ ಶ್ರೀರಾಮ ಸೇನೆ ಈಗ ಬೆಂಗಳೂರು ಘಟಕ ಏನಿದೆ ಚಾಮರಾಜಪೇಟೆ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಜಮೀರ್ ವಿರುದ್ಧ ಸೂಕ್ತ ರೀತಿಯಾದಂತಹ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕಂತಂದರೆ ಜಮೀರ್ ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅವರು ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಬಟ್ ಅದೇ ಯಾವ ಟೈಮ್ನಲ್ಲಿ ಕೊಡ್ತಾರೋ, ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಅಥವಾ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅವರು ಕೂಡ ಆವಾಗವಾಗ ಇಂಥ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ.